ಮಕ್ಕಳು ಹೆಂಗ ಹೇಳ್ತಾರೆ, ನಾವು ಪರಿಸರ ಅಧ್ಯಯನದಲ್ಲಿ ಪ್ರಾಣಿ ಪ್ರಪಂಚ ಅಂತಕ್ಕಂತ ಪಾಠವನ್ನ ನಾವೇನ್ ಮಾಡೋಣ, ಕಲಿಯೋಣ. ಹೌದಾ? ನೋಡೋಣ ನಮಗು ಮತ್ತು ಪ್ರಾಣಿಗಳು ಏನು ವ್ಯತ್ಯಾಸ ಅದ ಅಂತವೆಲ್ಲ ನೋಡೋಣ. ನೋಡಿ ಪರಿಸರ ಅಧ್ಯಯನ ತರಗತಿ ಎಷ್ಟು ನಿಮ್ದು? ತರಗತಿ ಏನು? ಪರಿಸರ ಅಧ್ಯಯನದೊಳಗ ಪ್ರಾಣಿಗಳ ಬಗ್ಗೆ ಮನುಷ್ಯ ಮತ್ತು ಪ್ರಾಣಿ ಇರ್ತಕ್ಕಂಥ ಹೋಲಿಕೆ ವ್ಯತ್ಯಾಸ ಏನದ ಅನ್ನೋದನ್ನು ನೋಡೋಣ. ಅಲ್ಲ ನೋಡಿ ಕಾಣ್ತದಲ್ಲ ನಿಮ್ಗೆ ಸ್ಪಷ್ಟವಾಗಿ ಓದಿದ್ರೆ. ವೆರಿ ಗುಡ್, ಪ್ರಾಣಿ ಪ್ರಪಂಚ ನೋಡಿ. ಹಾಗಾದ್ರೆ ಈಗ ಪ್ರಾಣಿಗಳಿಗೂ ಈ ಪಾಠವನ್ನು ಕಲಿತ ಈ ಪಾಠದಲ್ಲಿ ನಾವೇನ್ ತಿಳ್ಕೊಂತೀವಿ? ಈ ಪಾಠ ಕಲಿತ ನಂತರ ನಾವೇನು ಪ್ರಾಣಿಗಳಿಗೂ ಮತ್ತು ಮಾನವರಿಗೂ ಕಾಣುವ ಹೋಲಿಕೆ ಮತ್ತು ವ್ಯತ್ಯಾಸವನ್ನು ಗುರುತಿಸಿವೆ. ನಿಮ್ಮನ್ನು ನೋಡಿದ್ರೆ ಪ್ರಾಣಿಗಳು ನೋಡಿದ್ರೆ ವ್ಯತ್ಯಾಸವಿಲ್ಲ, ಅದು ನಾವು ಕಲೆಯಲ್ಲಿ ನಡೀತೀವಿ, ನಾವು ಯಾರ ಕಲೆಯಲ್ಲಿ ನಡೀತೀವಿ. ಹಾಗೆ ಮುಂದೆ ನೋಡ್ರಿ ಬಾಯ ಲಕ್ಷಣಗಳು, ಪ್ರಾಣಿಗಳು ಮಾನವರಿಗಿರುವ ಸಂಬಂಧ ಅವಲಂಬನೆ. ಆಕಳ ಹಾಕಿ ಬರ್ತಿಲ್ಲ ನಮಗೆ ನೋಡೋದಲ್ಲ. ಪ್ರಾಣಿಗಳಿಗೂ ವ್ಯತ್ಯಾಸ ಏನು ಗುರುತಿಸಿದ್ರಿ? ಆಮೇಲೆ ಪ್ರಾಣಿಗಳಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ಅವಲಂಬನೆ, ಒಬ್ರು ಮೇಲೆ ಒಬ್ರು ಹೆಂಗೆ ನಾವು ಅವಲಂಬನೆ ಆಗಿದೆ ಅಂತಕ್ಕಂಥ ವಿಚಾರ. ನಾವು ಗಳೆ ಹೊಡಿಲಿಕ್ಕೆ ಎತ್ತ ಬೇಕು ಹೌದಲ್ಲ. ಮತ್ತೆ ಇಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಏನೇನು ಕಾಣ್ತಾವ್ ನಿಮ್ಗೆ ಹೇಳ್ರಿ? ಅಂದ್ರೆ ಇವನ್ನೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ನೋಡಿದಿರಿ ಪ್ರಾಣಿಗಳು ಯಾವುವು ಅಂತ. ಹೌದಾ? ಇವೆಲ್ಲ ಊರಾಗ ಇರ್ತಾವಪ್ಪ? ಊರಾಗ ಇಲ್ಲ, ಕಾಡನ್ಯಾಗ ಇರ್ತಾವ ಪ್ರಾಣಿಗಳಲ್ಲ. ಊರಿನಲ್ಲಿ ನಮ್ಗೆ ಸಣ್ಣ ಸಣ್ಣ ಪ್ರಾಣಿಗಳು ಇರ್ತಾವ, ಬೆಕ್ಕು ನಾಯಿ ಇಂಥವೆಲ್ಲ ಎಲ್ಲಿರ್ತಾವ? ಇರ್ತಾವೆ. ಇವನ್ನೆಲ್ಲ ಓದಿದ್ದೀನಿ ಈ ಪ್ರಾಣಿಗಳನ್ನು. ಆಮೇಲೆ ಇಲ್ಲಿ ಮೊಲ ಕಾಣ್ತೈತಿ ನಿಮ್ಗೆ, ಮೊಲ ಐತಿಲ್ಲ. ಈ ಚಿತ್ರ ಏನ್ ಅನಿಸ್ತೈತಿ ಇದು? ಇದಕ್ಕೆ ಟೋಟಲ್ ಆಗಿ ಏನಂತಾರ ಈ ಪ್ರಾಣಿಗಳು ಇರ್ತಕ್ಕಂತ ಸ್ಥಳಕ್ಕೆ ಏನಂತಾರ? ವೆರಿ ಗುಡ್, ಏನಂತಾರ? ಇಲ್ಲಿ ನೋಡ್ರಿ ಇವು ಏನು ಹಕ್ಕಿಗಳು ನೋಡ್ರಿ, ಎಷ್ಟು ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ತಾ ಇವೆ ನೋಡ್ರಿ. ದಾದ ನಿಮ್ಗೆ ಸಂತೋಷ ಅನಿಸ್ತಲ್ಲ ನೋಡಿ ದಾದ, ಹಕ್ಕಿಗಳ ಹಿಂಗ ಆಗ್ತಾ ನೋಡ್ರಿ ಮೋಡಗಳು ಇಲ್ಲೆಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಈಗೇನು ಕೀಟಗಳು ಕೂಡ ಪ್ರಾಣಿಗಳೇ, ಲಕ್ಷ ಕೊಡ್ರಿ. ಕೀಟಗಳು ಕೂಡ ಕೀಟಗಳು ಕೂಡ ಪ್ರಾಣಿಗಳೇ ಬಂದು ನೋಡು ಕೀಟ. ಇದ್ರ ಯಾರು ಹೇಳ್ತಿರಪ್ಪ ಇದೇನು? ಇದೇನು ನೋಡು, ಇದೆಲ್ಲ ನೋಡಿದ್ರಿ. ಇದಕ್ಕೇನಂತ ನೋಡು, ಅಲ್ಲ ಕೀಟಗಳು ಮತ್ತು ಕೂಡ ಪ್ರಾಣಿಗಳೇ. ನೀವೇನ್ ನೆನ್ಬಿಟ್ಟು ಇಲ್ಲಿ ಬರೀ ಪ್ರಾಣಿಗಳ, ಕೀಟಗಳು ಕೂಡ ಪ್ರಾಣಿಗಳೇ ಹೇಳ್ರಿ. ವೆರಿ ಗುಡ್, ಕೀಟಗಳು ಕೂಡ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಹೌದಾ? ಹಂಗಾದ್ರೆ ಇಷ್ಟೆಲ್ಲ ಇವು ಪಕ್ಷಿಗಳಲ್ಲ, ಹಕ್ಕಿಗಳಲ್ಲ, ಇವು ಕೀಟಗಳು. ಕೀಟಗಳು ಕೂಡ ಪ್ರಾಣಿಗಳೇ. ಆಮೇಲೆ ನೋಡಿ ಈ ಚಿತ್ರ ನೋಡ್ರಿ, ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದ್ದೇವೆ ಅಂತ ನಿಮ್ಗೆ ಗೊತ್ತಾ? ಮಾನವನು ಒಂದು ಪ್ರಾಣಿ ಹೋಗಿಲ್ಲ ನಾವು. ಹೌದಾ? ಈಗ ನೋಡ ನಾವು ಕೂಡ ಇವು ಗುಂಪಿಗೆ ಸೇರಿವಿ. ಯಾಕಂದ್ರೆ ನಮ್ಮಂಗೆ ಅವು ಉಸಿರಾಡ್ತವೆ, ಆಹಾರ ತಿಂತವೆ, ಒಂದು ಕಡೆಯಿಂದ ಒಂದು ಕಡೆ ಚಲಿಸ್ತವೆ. ಗೊತ್ತಿಲ್ಲ ನಮಗೂ ಅವಕ್ಕೂ ಏನ್ ಪ್ರಾಣಿಗಳು ಹೇಳ್ರಿ, ಒಂದೇ ವ್ಯತ್ಯಾಸ ಏನ್ ಹೇಳ್ರಿ? ನಾವು ಮಾತಾಡ್ತೀವಿ, ಆದ್ರೆ ಕೂಗ್ತವು, ಆದ್ರೆ ಮಾತನಾಡುವುದಿಲ್ಲ, ಸಂಭಾಷಣೆ ಮಾಡುವುದಿಲ್ಲ. ನೋಡಿ ಮಾನವರ ನಾವು ಕೂಡ ಪ್ರಾಣಿಗಳು ಗುಂಪಿಗೆ ಸೇರಿದ್ರೆ ಅಂದ್ರೆ ನಿಮ್ಗೆ ಗೊತ್ತು, ಈಗಾಗಲೇ ನೀನು ತಿಳಿದಿರ್ತೀನಿ. ನೋಡಿ ಇಲ್ಲ ಅದ, ಈಗ ಹಕ್ಕಿಗಳು ಅದಾವೆ ಆ ಪರಿಸರದಲ್ಲಿ, ಪ್ರಾಣಿಗಳಿದ್ದಾವೆ, ಮನುಷ್ಯರು ಇದ್ದಾರೆ. ಈ ಚಿತ್ರ ನಿಮ್ಗೆ ನೋಡಿದ್ರೆ ಏನ್ ಅನಿಸ್ತೈತೆ ಅಂದ್ರೆ, ನಾವೆಲ್ಲರೂ ಒಂದೇ ಗುಂಪು, ಪ್ರಾಣಿಗಳ ಗುಂಪಿನಲ್ಲಿ ಮನುಷ್ಯನು ಕೂಡ ಒಬ್ಬ. ಹೌದಾ? ನಮ್ಮನ್ನ ಮನುಷ್ಯನನ್ನ ಕೀಟಗಳ ಗುಂಪಿಗೆ ಸೇರಿಸಿಲ್ಲ, ಕೀಟ ಅಲ್ಲ ನಾವು ಪ್ರಾಣಿ, ಹಕ್ಕಿ ಅಲ್ಲ ನಾವು ಪ್ರಾಣಿ, ಇದು ಗೊತ್ತಿರೋದು. ಈ ಚಿತ್ರವನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತೈತಿ, ಮನುಷ್ಯನು ಕೂಡ ಒಂದು ಪ್ರಾಣಿ, ಪ್ರಾಣಿಗಳ ಗುಂಪಿಗೆ ನಮ್ಮನ್ನ ಸೇರಿಸಿದ್ದಾರೆ ಆ ಪ್ರಾಣಿಗಳ ಗುಂಪು. ಹೀಗಾಗಿ ಪ್ರಾಣಿಗಳಿಗೂ ನಮಗೂ ಏನ್ ವ್ಯತ್ಯಾಸ, ಏನ್ ಅವಲಂಬನ ಅದ ಅನ್ನೋದನ್ನ ನೋಡೋಣ. ಆಮೇಲೆ ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನ ಚೆನ್ನಾಗಿ ಗಮನಿಸಿ ನೋಡ್ರಿ. ಅವನ ನಿಮ್ ಸುತ್ತಲೂ ಏನೇನದಪ್ಪ ಹೇಳ್ರಿ ಒಬ್ಬೊಬ್ರೆ? ವೆರಿ ಗುಡ್. ಹಾ, ಯಾಕಂದ್ರೆ ನಿಂತ ಹೇಳ. ಹಾ, ಆಡು ಹೌದು. ನೀ ಕೊಡು, ನೀ ತಂಗಿ, ನೀ ಹೇಳು ಎಂತ ಹೇಳು, ಈ ತರ ಹೇಳ್ತಾವ? ವೆರಿ ಗುಡ್, ಹೌದು ಹೌದು. ಇದೇನು? ಹಾ, ಮತ್ತೆ? ಹಾ, ನೀ ಹೇಳಪ್ಪ, ನೀವು ನೀವು ಒಂದೇ ಹೇಳ. ಹಾ, ಬಾತುಕೋಳಿ ಎಲ್ಲಿ ಇರ್ತತಿ? ಹೊಣೆಗೆ ಹೇಳ್ತದೆ ಅದು, ಬಾತುಕೋಳಿ ಬಂತು, ಬಾತುಕೋಳಿ ಬಂತು ಅಂತ ನೋಡಿ ಬಟ್ಟೆ ಅನ್ನೋದ್ರಲ್ಲಿ ಅದು ನೀರಾಗಿರ್ತದೆ ಗೊತ್ತಿಲ್ಲ. ಆಗ ಬೆಕ್ಕು ಎಲ್ಲ ಹೊಣೆಗೆ ಕೂತ್ಕೊಳ್ಳಿ.
ಇಲ್ಲಿ ಮೇಲಿನ ಚಿತ್ರಗಳನ್ನು ನೋಡು. ಈಗ ನೋಡಿ, ಇವನ್ ನೋಡ್ರಿ, ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು. ಏನ್ ವ್ಯತ್ಯಾಸಗಳು ಹೇಳ್ರಿ ನಮಗೆ? ಎರಡು ಕಾಲುಗಳು, ನಮಗೆ ಕೊಂಬುಗಳಿಲ್ಲ, ಅವುಗಳಿಗೆ ವೆರಿ ಗುಡ್. ನಮ್ಗೆ ಬಾಯಿ ಐತಿ, ನಾವು ಮಾತಾಡ್ತೀವಿ, ಅವು ಕೂಗ್ತಾವು ಅಂಬಾ ಅಂತ ಇಲ್ಲ, ಮಾತಲ್ಲದ ಅವು ಸಂಜ್ಞೆಗಳ ಮೂಲಕ ಕೂಗ್ತವು. ಅವು ಆ ಭಾಷೆ ಅವು ಇನ್ನೊಂದು ಪ್ರಾಣಿಗೆ, ಒಂದು ಪ್ರಾಣಿಯ ಭಾಷೆ ಅರ್ಥಕತೆ ಅರ್ಥಕತೆ. ಈಗ ಒಂದು ಕುರಿ ಹೋಗುತ್ತೆ, ಆ ಕುರಿ ಒಂದು ನಾಲ್ಕು ಹೋದ್ಕೊಳ್ಳಿ, ಆ ಹಿಂದೆಲ್ಲ ಏನು ಹೋಗತಿ, ಈ ಕುರಿ ಏನು ಹೋಗತಿ, ಅದು ಬ್ಯಾ ಬ್ಯಾ ಅಂತ ಹೋಗುತ್ತೆ. ಹಾ, ಇಲ್ಲಿ ನೋಡಿ, ಈ ಕಡೆ ಲಕ್ಷ ಕೊಡ್ರಿ, ನೀನು ಗಮನಿಸಿದ ವ್ಯತ್ಯಾಸವನ್ನು ಪಟ್ಟಿ ಹೇಳಿದ್ರೆ ನೀವು ನೋಟ್ಬುಕ್ನಾಗ ಏನ್ ಮಾಡ್ಬೇಕು, ಇಷ್ಟ ತಾನು ನೋಡಿದ್ರಿಲ್ಲ, ಅವ್ನ ಏನ್ ಮಾಡ್ಬೇಕು, ನಿಮ್ಮ ನೋಟ್ಬುಕ್ದಲ್ಲಿ ಏನ್ ಮಾಡ್ಬೇಕು, ಮನೇಲಿ ಕೂತ್ಕೊಂಡು ಸೋಲ್ ಏನ್ ಪಾಠ ಹೇಳಿದ್ರು, ಈ ಕಡೆ ಅವನ ವ್ಯತ್ಯಾಸಗಳನ್ನ ಒಂದೊಂದು ಆಗಿ ಬರೀಬೇಕು. ಅರ್ಥಕತೆ? ಇಲ್ಲಿ ನೋಡೋದು, ಇಲ್ಲಿ ನಾನು ಮತ್ತು ಹಸು ಇಲ್ಲಿ ತೋರಿಸ್ತೇನೆ. ಆಗ ನಿಮ್ಮ ಮಾದರಿ ಇಲ್ಲೇ ನಾನು ಅಂತಕ್ಕಂಥ ವಿಚಾರವಾಗಿ ನಾವು ಮನುಷ್ಯರು ಇಲ್ಲಿ ಬರೀಬೇಕು, ಹಸು ಏನು ವ್ಯತ್ಯಾಸ ಅದ ಇಲ್ಲಿ ಬರೀಬೇಕು. ಅರ್ಥಕತೆ? ಈಗ ನಿಮ್ಗೆ ಇದನ್ನ ನೋಡಿದಾಗ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ನೋಡಿ, ನನಗೆ ಎರಡು ಕಾಲುಗಳಿವೆ. ನಾನು ಅಂದಾಗ ನಾನು ಮನುಷ್ಯ, ನನಗೆ ಎರಡು ಕಾಲುಗಳಿವೆ, ಸರಿನಾ? ಓಕೆ. ನೆಕ್ಸ್ಟ್ ಹಸು, ಅದೇನು ಹೇಳ್ಬೋದು ನೀವು, ನನಗೆ ನಾಲ್ಕು ಕಾಲುಗಳಿವೆ ಅಂತ. ಹಸು ಹಸು ಅಂತದ ನಾನು ಆಗತ್ತಿಲ್ಲ, ಹಸು ಅಂತದ್ದು ಏನಂತತಿ, ನನಗೆ ನಾನು ಅನ್ನೋನು ಏನಂತಾರೆ ಮನುಷ್ಯ. ಈಗ ಮತ್ತೊಂದು ವ್ಯತ್ಯಾಸ, ಒಂದು ವ್ಯತ್ಯಾಸವನ್ನು ನೋಡಿದ್ರೆ ಎರಡು ಕಾಲು ನಾಲ್ಕು ಕಾಲು, ಇದೊಂದು ವ್ಯತ್ಯಾಸ. ನನಗೆ ಎರಡು ಕೈಗಳಿವೆ, ಅದೇ ನನಗೆ ಎರಡು ಕೈಗಳಿವೆ, ಅದೇ. ಈಗ ನೋಡ್ರಿ, ಹಸು ಏನಂತತಿ, ನನಗೆ ಕೈಗಳಿಲ್ಲ, ಕಾಲದ ಹಿಂಗ ಹೋಗುತ್ತೆ, ಹಿಂಗ ಹೋಗುತ್ತಿಲ್ಲ, ಅದು ಹಿಂಗ ಹೋಗುತ್ತೆ, ಎರಡು ಕಾಲದಲ್ಲ. ಹಾ, ಮತ್ತೆ ಇಲ್ಲಿ ನೋಡ್ರಿ, ನಾಲ್ಕನೇ ತರಗತಿಯ ವನಜ ಬರು ಚೂಟಿ, ಇಲ್ಲೊಂದೇನ ಒಂದು ಸಣ್ಣ ಚಿಕ್ಕ ಕಥೆಯನ್ನು ನೋಡೋಣ. ಶಿಕ್ಷಕರೊಡನೆ ವನಸಂಚಾರಕ್ಕೆ ಹೋದಾಗ ಕಂಡು ಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಮಾಸ್ಟರ್ ಸರ್ ಕೂಡ ವನಸಂಚಾರಕ್ಕೆ ಹೋದಾಗ ಮಾಡ್ಯಾರ, ಆದ್ರೆ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳವನ್ನು ಬರೆಯಲು ಮರ್ತಿದ್ದಾರೆ. ಎಲ್ಲವನ್ನು ನಮ್ಗೆ ನೆನಪಿಡ್ಲಿಕ್ಕೆ ಆಗೋದಿಲ್ಲ, ಅವಳೇನು ವನಜ ಒಂದು ಉದಾಹರಣೆ ಕೊಟ್ಟರೆ ಮರ್ತಿದ್ದಾರೆ, ಅವುಗಳನ್ನ ನೀನು ಬರೀ. ಏನೇನು ಬರೀಬೇಕು? ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳ. ಅವು ಎಷ್ಟು ದೊಡ್ಡವಿದ್ದಾವೆ, ಎಲ್ಲಿ ವಾಸ ಮಾಡ್ತವೆ, ಅವುಗಳ ಬಣ್ಣ ಎಂಥದ್ದು, ಅವುಗಳು ತಿಂತಕ್ಕಂಥ ಆಹಾರ ಎಂಥದ್ದು ಅನ್ನೋದನ್ನ ನೀ ಬರೀ ಅಂತಕ್ಕಂಥ ವಿಚಾರವನ್ನ, ಒಂದು ಕೆಲಸವನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಈಗ ನಾನೇ ಹೇಳಲಿಕ್ಕಿದ್ದೀನಿ, ಈಗ ನೀವು ಇಂಥವುಗಳ ಪಠ್ಯದಲ್ಲಿ ಇರ್ತಾವಲ್ಲ, ಅವುಗಳನ್ನ ಬರೀಲಿಕ್ಕೆ ಪ್ರಯತ್ನ ಮಾಡು. ಅಲ್ಲಿ ಒಂದು ಉದಾಹರಣೆ ಕೊಟ್ಟರು, ಅವ್ರಿಗೆ ನೀನೇ ಹೊರ ಸಂಚಾರಕ್ಕೆ ಹೋಗಿದ್ದೆ, ವನಜಾನ ನೀನಾಗ್ಬೇಕು, ಬರೀಯವ ವನಜ ಅಂತ ಉದಾಹರಣೆ ಕೊಟ್ಟರು, ನೀನಪ್ಪ ನೀನವ ಅಂತ ತಿಳ್ಕೊಂಡು ಬರೆದುಕೊಂಡು ನೀವೇನ್ ಮಾಡಬೇಕು, ಇವ ಏನೇ ಬರೀಬೇಕು ಇದ್ರೆ ಗಾತ್ರ, ಬಣ್ಣ, ಮತ್ತು ನಾವು ಎಲ್ಲಿ ವಾಸ ಮಾಡ್ತೀವಿ, ಮನೆಯಲ್ಲಿ ವಾಸ ಮಾಡ್ತೀವಿ, ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ, ಕಾಡಿನಲ್ಲಿ, ಗುಹೆಗಳಲ್ಲಿ, ಆಮೇಲೆ ಇಂಥವೆಲ್ಲ ಬರೀಬೇಕು. ಇಲ್ಲಿ ನೋಡಿ, ಪ್ರಾಣಿಗಳ ಹೆಸರು ಚಿತ್ರ ಕೊಟ್ಟಾಗ ನಿಮ್ಮ ನೋಟಬೇಕು, ನೀವು ಸೀದಾ ಲೈನ್ ಅಲ್ಲಿ ಬರೀ ರೂಢಿ ಮಾಡ್ಬೇಕು, ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳ, ಎಲ್ಲೆಲ್ಲೇನೋ ಬರೀ ಮಾಡಿದವನ್ನ ಗಾತ್ರ. ಈ ಇಲ್ಲೊಂದು ಪ್ರಾಣಿ ಕೊಡ್ತಾರೆ, ಇಲ್ಲೊಂದು ಪ್ರಾಣಿಗೆ ಅದ್ರ ಗಾತ್ರ ಹೇಗೆ, ಬಣ್ಣ ಹೇಗೆ, ಆಹಾರ ಹೇಗೆ, ವಾಸ. ಹಸು ಹಸು ಆಕಳು ಅಂತ ಹೇಳ್ತಾರಲ್ಲಿ ನೋಡ, ಅದ್ರ ಚಿತ್ರ ಹಸು. ನಿಮ್ ಪುಸ್ತಕ ತೆಗಿಲ್ಲ, ಚಿತ್ರದಲ್ಲಿ ದೊಡ್ಡದು ಸಾಣದಿನ ಆಕಳ ಬೇಕು, ನಿಮ್ಗೆ ಸಾಣದ ದೊಡ್ಡದು. ಆಮೇಲೆ ಅದ್ರ ಬಣ್ಣ ಹೆಂಗದ, ಕಂದು, ಕಪ್ಪು, ಬಿಳಿ. ಇಲ್ಲಿ ಇಲ್ಲಿ ಯಾವ್ದೈತಿ, ಕಂದು ಕಂದು ಬಣ್ಣ ಇದೆ, ಕಪ್ಪಾಕ ಇರ್ತಾವು, ಬಿಳಿ ಆಕ ಇರ್ತಾವು, ಬರೀಬಹುದು. ಇಲ್ಲಿ ನಮಗೆ ಕಾಣ್ತಾ ಇರೋದು ಕಂದು ಬಣ್ಣ. ಹಂಗಾರೆ ಇದ್ರ ಆಹಾರ ಏನು, ಇದು ಏನು ವಾಸ ಮಾಡ್ತದ ಅನ್ನೋದನ್ನ ನೋಡ್ಬೇಕಾಗುತ್ತೆ, ಹೌದಿಲ್ಲ? ಈಗ ಹಂಗ್ರೆ ಹಸು ದೊಡ್ಡದು ಅಂತ ಕಂಡ್ವಿ ನೋಡಿ, ಅದ್ರ ಆಹಾರ ಹುಲ್ಲು, ಗ್ರಾಸ್ ಅಂತ ಹೇಳ್ತದೆ ಇಂಗ್ಲಿಷ್ ಮಾಡೋದು, ಗ್ರಾಸ್ ಹುಲ್ಲು, ಇಲ್ಲೆಲ್ಲ ಐತಲ್ಲ, ಆ ಹುಲ್ಲನ್ನ ತಿಂತದ. ಎಲ್ಲಿ ವಾಸ ಮಾಡ್ತದ, ನೆಲ. ನಾವೇನ್ ಮಾಡ್ತೀವಿ, ಆಕಳ ಕಟ್ಟಲಿಕ್ಕೆ ಒಂದು ಮನಿ, ಇದೊಂದು ಮನಿ ಅಂತ ಮಾಡ್ತೀವಿ, ಕೊಟ್ಟಿಗೆ ಅಂತ ಮಾಡ್ತೀವಿ, ನೆಲ. ಆ ನೆಲದಲ್ಲಿ ಇರ್ತದೆ, ಅದಕ್ಕೇನೋ ಟೈಲ್ಸ್ ಗಿಲ್ಸ್ ಹಾಕ್ತೇವೆ ನಾವು, ಇಲ್ಲ ನೆಲದಲ್ಲಿ ಇರ್ತದೆ. ಹಂಗಾರೆ ಪ್ರಾಣಿ ಹೆಸರು ಎರಡನೇ ನೋಡಿ, ಏನಿದೆ ಇಂಗ್ಲಿಷ್ನಾಗ ಏನಂತಾರೆ ಇದಕ್ಕೆ, ವೆರಿ ಗುಡ್, ಫಿಶ್ ಮೀನು. ಗಾತ್ರ ಗಾತ್ರ ಏನಪ್ಪ, ಸಣ್ಣದು, ಆಕಳದಲ್ಲಿ ದೊಡ್ಡದಿಲ್ಲ. ಬಣ್ಣ ಬಣ್ಣ ಇಲ್ಲ, ಬೇರೆ ಬೇರೆ ನೋಡ್ರಿ, ಆಕಾಶ ಕಲರ್ ಮೀನ, ಬಿಳಿ ಮೀನ, ಕಪ್ಪು ಮೀನ, ಕಂದು ಮೀನ, ಸಾಕಷ್ಟು ಸಮುದ್ರದಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ ಮೀನುಗಳು ಸಿಗ್ತವೆ. ಹಾಗಾದ್ರೆ ಇದು ಏನು ಪ್ರಾಣಿ ಬಿಂದು ಅಲ್ಲ, ಕೀಟ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ತಿಳ್ಕೊಳ್ಳೋದು, ಇದು ಪ್ರಾಣಿ ಅಲ್ಲ. ಪ್ರಾಣಿಗಳ ಹೆಸರು ಏನ್ ಬರ್ತೈತೆ ಮೇಲೆ,
ಅದರ ಗಾತ್ರ ಏನು? ಚಿಕ್ಕದು. ಬಣ್ಣ ಎಂತದು? ವಿವಿಧ. ವಿವಿಧ ಅನ್ನೋದು ಬಣ್ಣ ಅಲ್ಲ, ವಿವಿಧ ಬಣ್ಣದ ಮೀನುಗಳು ಇರ್ತವೆ. ಆರ ಏನಂದ್ರದ್ದು? ಕೀಟಗಳನ್ನು ತಿನ್ನುತ್ತವೆ. ನೀರಿನಲ್ಲಿರುವ ಸಣ್ಣ ಸಣ್ಣ ಹುಳುಗಳು ಕೀಟಗಳನ್ನು ತಿನ್ನುತ್ತವೆ. ವಾಸಸ್ಥಳ ಅಂತ ನಿಮ್ಗೆ ಬಂದದ್ದು. ನೆಕ್ಸ್ಟ್ ನೋಡಿ, ಇದೇನು? ಹಾ ಬಂತು ನೋಡೋಣ, ನೀವು ಹೇಳ್ತಾ ಬಂತು. ಏನ್ ಬಂತು? ಇದ್ರ ಗಾತ್ರ ಮಧ್ಯಮ, ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಒಂದು ಲೆವೆಲ್ ಇರ್ತದೆ. ಬಣ್ಣ ಬಿಳಿ. ಬಣ್ಣ ಏನಂತಿ? ಆಹಾರ ಮೀನು. ಅದ್ರಲ್ಲಿ ಬಂದಿತ್ತಲ್ಲ, ನಿಮ್ಗೆ ಕುಕ್ಕಿ ತಿಂತದ್ದು, ನಿಮ್ಗೆ ತಗೊಂಡು ತಿಂದ್ಬಿಡುದು. ವಾಸಸ್ಥಳ ಏನಿರೋದು? ಮರ. ಮರದಾಗಿ ಮೇಲೆ ಹೌದಲ್ಲ, ಅವನ್ನ ಏನ್ ಮಾಡ್ತತಿ? ಮೀನವನ್ನ ತಿಂದು ಬದುಕ್ತದ್ದು. ಇನ್ನು ಪ್ರಾಣಿಗಳ ಹೆಸರು ಏನಿವು? ವೆರಿ ಗುಡ್. ಏನಿವು? ಚಿಟ್ಟೆ. ನೋಡಿ ಚಿಟ್ಟೆ ಬಂತು ನೋಡ. ಹಾ ಎಲ್ಲ ನೋಡಿರ್ತೀರಲ್ಲ ನೀವು, ನೋಡಿ ಇವನ್ನೆಲ್ಲ. ಮತ್ತೆ ಹಿತ್ತಲಲ್ಲಿ ಹಾರಾಡ್ತವೆ. ಗಾತ್ರ ಚಿಕ್ಕದು, ಬಣ್ಣ ವಿವಿಧ ತರದ ಚಿಟ್ಟೆಗಳಿವೆ. ಹಲವಾರು ಬಣ್ಣಗಳಿಂದ ಕೂಡಿದ ಚಿಟ್ಟೆಗಳು ಕಾಣ್ತವೆ. ಹಳದಿ, ಕೆಂಪು, ನೀಲಿ, ಮಕರಂದ. ಇದರ ಆಹಾರ ಏನು? ಹೂವಿನಲ್ಲಿ ಇರ್ತಕ್ಕಂಥ ಮಕರಂದವನ್ನ ತನ್ನ ಆಹಾರವನ್ನಾಗಿ ಸ್ವೀಕರಿಸ್ತದೆ. ಸೂರ್ಯಕುಮಾರ್ ಹೂವಿನ ಮೇಲೆ ಕುಂದಿರ್ತದೆ, ಮಕರಂದ ಇರ್ತದೆ. ನೆಕ್ಸ್ಟ್, ಇದ್ರ ವಾಸಸ್ಥಳ ಎಲ್ಲೇ? ನಾವು ಮನುಷ್ಯರಂತೂ